हाय नमस्कार वीडियो नोड़ वीक्षक हृदयपूर्वक धन्यवाद कल्कोड़े फोटोशॉप इमेज एडिट फोटोशॉप एडिटिंग हेंगपा वीडियो मुखातर निम्हे कल्कोड़ी नानो प्रतियो वीडियो तपलारदे नोडीत वीडियो के सब्सक्राइब बटन का सब्सक्राइब मी बाजून घंटी बरतद मेलिन घंटी बारसबिट्रप साकु धन धन ना यहा वीडियो यूट्यूब अपलोड मातीनो आवत्न दिन निम्गे मेसेज बंद फोन मेले मत निम कंप्यूटर मेले मेसेज बंद मनल कूद फ्री आगे फोटोशॉप कलियोकाश निम्स है दयु मिस सब्सक्राइब मरीबे इवत नोड़ फोटोशॉप नाब ड्रेस चेंजन यहाँ नोट नन कड़ी वो हूड़गी फोटो नानेनता इवर उठ ड्रेस चेंज मे तोर्ता यहाँ चेंज मोदी नमेंगे इष्टव ड्रेस ना यहाँ चेंज मे फोटो एडिट कॉन्सेप्ट इटकु निम्हे यहाँ एडिटिंग कल्ता वीक्षक दयु वीडियो कंप्लीट आगे नोड़ गोत अर्ध बर्ध नोड़े स्वच्छ कंप्लीट नोड़ी समाधान फोटो एडिटिंग कल्तबिड्री हे वीडियो अति हेच्चु जन शेर अमगू कूड़ा पुण्य बरत ग्री हाँ नोड़ नानेनता क्लोज मोलोण ಎಲ್ಲಿ ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿಂದ ಫೋಟೋಶಾಪ್ ಓಪನ್ ಮಾಡ್ಕೊತಾ ಇದೀನಿ ಯಾವುದೇ ಕಂಪ್ಯೂಟರ್ ಒಳಗೆ ಇರಲಿ ನೀವು ಫೋಟೋಶಾಪ್ ಓಪನ್ ಮಾಡಬೇಕಾಗಿತ್ತು ಅಂದ್ರೆ ಸ್ಟಾರ್ಟ್ ಒಳಗೆ ಹೋಗಿ ಆಲ್ ಪ್ರೋಗ್ರಾಮ್ ಅಲ್ಲಿ ಹೋಗ್ತಿದಾನ ಏನು ಮಾಡಬೇಕು ಫೋಟೋಶಾಪ್ 7.0 ಅಥವಾ ಫೋಟೋಶಾಪ್ ಸಿಸಿ ಈ ತರ ಬೇರೆ ಬೇರೆ ವರ್ಷನ್ ಇರ್ತದೆ ತಲೆ ಕೆಡಿಸ್ಕೋಬೇಡ್ರಿ ಯಾವುದೇದ ಫೋಟೋಶಾಪ್ ಅದನ್ನ ಓಪನ್ ಮಾಡ್ಕೋಬೇಕು ಓಪನ್ ಆಯ್ತಾ ಓಪನ್ ಆಗ್ತಿದಾನೆ ಯಾವ ಫೋಟೋನ ಎಡಿಟ್ ಮಾಡಬೇಕಾಗಿದೆಯಲ್ಲ ಆ ಫೋಟೋನ ನೀವು ಇಲ್ಲಿ ತಗೊಂಡು ಬರಬೇಕು ಅವಾಗ ನಾನು ಏನು ಮಾಡ್ತಾ ಇದೀನಿ ಇದನ್ನ ಮಿನಿಮೈಸ್ ಮಾಡ್ಕೊಳ್ಳೋಣ ಇಲ್ಲ ಅಂದ್ರೆ ಇಲ್ಲಿಂದ ಫೈಲ್ ಒಳಗೆ ಹೋಗಿ ಓಪನ್ ಅಂತಾನು ಕೂಡ ನೀವು ಹೇಳಬಹುದು ओपन अंतिदाने डेस्कटॉप मेले ना इमेज ना मोदी के ओपन मोतनी ओके इमेज है आ इमेज ओपन मोतनी एलिए नोड़ो इलिएप आगे तक वो हूड़ी इमेज अदने तकोण तक अदान यहाँ एडिट कमेंगे महितिया तल्सकोता वीक्षक तुम सरल बहुत डिफिकल्टेन कंप्यूटर अब बहुत सरल ईजी कलीबाद ऐन डिफिकल्टिल ऐन हार्ड भारी चंद इन का मिनिमाइज़ मू सीधा फोटोन तक ಇತರ ಫೋಟೋಶಾಪ್ ಒಳಗೆ ತಂದು ಪಿನ್ ಮಾಡಿಬಿಟ್ರೆ ಸಾಕು ಈ ತರ ಓಪನ್ ಆಗಿಬಿಡುತ್ತೆ ಈಗ ನನಗೆ ಏನು ಮಾಡಬೇಕಾಗಿದೆ ಈ ಹುಡುಗಿ ಫೋಟೋನ ಅಷ್ಟೇ ನಾನು ಕಟಿಂಗ್ ಮಾಡ್ಕೋಬೇಕಾಗಿದೆ ಹಿಂದೆ ಬ್ಯಾಕ್ ಗ್ರೌಂಡ್ ನನಗೆ ಬೇಕಾಗಿಲ್ಲ ಮೊದಲು ಇದನ್ನ ಕಟ್ ಮಾಡ್ಕೊಳ್ಳೋಣ ಅವಾಗ ನಾನು ಏನು ಮಾಡ್ತಾ ಇದೀನಿ ಇಲ್ಲಿಂದ ಒಂದು ಪೆನ್ ಟೂಲ್ ಸಿಗುತ್ತೆ ನಿಮಗೆ ಈ ಪೆನ್ ಟೂಲ್ ತಗೊಂಡು ಸ್ವಲ್ಪ ಹಾರ್ಡ್ ಇರುತ್ತೆ ಕಟಿಂಗ್ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ಆಗಬಹುದು ಫಸ್ಟ್ ಟೈಮ್ ಅಂದ್ರೆ ಸ್ವಲ್ಪ ಅಲ್ಟ್ ಹಿಡಿದು ಇದನ್ನ ಜೂಮ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಜೂಮ್ ಟೂಲ್ ಕೂಡ ಇಲ್ಲಿ ಇದ್ದಿರುತ್ತೆ ನೋಡಬಹುದು ಇದನ್ನೇ ಜೂಮ್ ಮಾಡಿದ್ರೆ ಈ ತರ ಜೂಮ್ ಆಗುತ್ತೆ ಸ್ವಲ್ಪ ಕ್ಲಿಯರ್ ಆಗಿ ಜೂಮ್ ಮಾಡ್ಕೋಬೇಕು ಅದಾದ ಮೇಲೆ ಪೆನ್ ಟೂಲ್ ತಗೊಂಡು ನಾವೇನ್ ಮಾಡಬೇಕು ಸ್ವಲ್ಪ ಒಳಗಡೆ ಇಟ್ಕೊಂಡು ಏನು ಮಾಡೋದು ಈ ತರ ಕಟಿಂಗ್ ಅನ್ನು ಮಾಡಬೇಕು ಇದನ್ನ ಫಸ್ಟ್ ಒನ್ ಸೆಲೆಕ್ಷನ್ ಇತ್ತು ಅಂದ್ರೆ ಈ ತರ ಎರಡನೇ ಸೆಲೆಕ್ಷನ್ ಮಾಡ್ಕೋಬೇಕು ಇಲ್ಲಿ ಮೇಲ್ಗಡೆ ಆಪ್ಷನ್ಸ್ ಬಾರ್ ಒಳಗೆ ಓಕೆ ನಾನು ಏನು ಮಾಡ್ಕೋತಾ ಇದೀನಿ ಈ ತರ ಕಟಿಂಗ್ ಅನ್ನು ಮಾಡ್ಕೋತಾ ಇದೀನಿ ತುಂಬಾ ಸರಳ ಇದು ಏನು ಡಿಫಿಕಲ್ಟ್ ಇಲ್ಲ ತುಂಬಾನೇ ಈಜಿ ಆಗಿರುವಂತ ಒಂದು ಮೆಥಡ್ ಅನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಓಕೆ ಮತ್ತೆ ಈ ತರ ಏನು ಮಾಡ್ಕೊಳ್ಳೋಣ ಪೂರ್ತಿಯಾಗಿರತಕ್ಕಂತ ಕಟಿಂಗ್ ಅನ್ನು ನಾವು ಮಾಡಬೇಕಾಗಿದೆ ಈ ತರ ಪೂರ್ತಿ ಚೆಂದಿರ್ತದೆ ಕಟಿಂಗ್ ಫೋಟೋಶಾಪ್ ಅನ್ನಕ್ಕೆ ಬಹಳ ಡಿಫಿಕಲ್ಟ್ ಇಲ್ಲ ತುಂಬಾನೇ ಈಜಿ ಆಗಿರುವಂತ ಮೆಥಡ್ ಒಳಗಡೆ ನಾನು ನಿಮಗೆ ಕಲಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲಾ ತರದ ವಿಡಿಯೋಸ್ ಗಳನ್ನು ನೋಡಿ ನಾನು ಏನು ಮಾಡ್ತಾ ಇದೀನಿ ಈ ತರ ಪೂರ್ತಿ ಇಮೇಜ್ ಅನ್ನು ನಾನು ಕಟಿಂಗ್ ಅನ್ನು ಮಾಡ್ಕೊತಾ ಇದೀನಿ ಓಕೆ ಆಲ್ಟ್ ಕಂಟ್ರೋಲ್ ಜೆಡ್ ಸ್ವಲ್ಪ ಜೂಮ್ ಔಟ್ ಮಾಡ್ಕೋಣ ಈ ತರ ನಾನು ಒಂದು ಇಮೇಜ್ ಅನ್ನು ಇವರದು ಇಲ್ಲಿಂದ ಕಟಿಂಗ್ ಅನ್ನು ಮಾಡ್ಕೊತಾ ಇದೀನಿ ಅಂದ್ರೆ ಡ್ರೆಸ್ ಚೇಂಜ್ ಮಾಡಬೇಕಾಗಿದೆ ಅವರು ಉಟ್ಟಿರುವಂತ ಬಟ್ಟೆನ ನಾನು ಬದಲಾಯಿಸಬೇಕಾಗಿದೆ ಬೇರೆ ಬಟ್ಟೆಯನ್ನು ಅವರಿಗೆ ಮೇಕಪ್ ಮಾಡಬೇಕಾಗಿದೆ ಬೇರೆ ಬಟ್ಟೆ ಹಾಕಿ ಅವರಿಗೆ ಎಡಿಟಿಂಗ್ ಮಾಡಬೇಕಾಗಿದೆ ಹಾಗಾಗಿ ನಾನು ಬಟ್ಟೆಯನ್ನು ಬದಲಾಯಿಸ್ತಾ ಇದ್ದೇನೆ ಓಕೆನಾ ಓಕೆ ಈ ತರ ಕಟಿಂಗ್ ಮಾಡ್ಕೊಳ್ಳೋಣ ಪೂರ್ತಿಯಾಗಿ ಅವರದು ಕಿಮೇಲಿ ಹಾಕಿರುವಂತ ಓಲೆನ ಕೂಡ ನಾವು ಕರೆಕ್ಟ್ ಆಗಿ ಕಟ್ ಮಾಡ್ಕೋಬೇಕು ಸ್ವಲ್ಪ ಮಿಸ್ ಆಯ್ತು ಅಂದ್ರೆ ಅಲ್ಲಿ ಏನಾಗಿರುತ್ತೆ ಸರಿಯಾಗಿ ಕಾಣಿಸೋದಿಲ್ಲ ಸೇಪ್ ಕೆಟ್ಟ ಹೋಗ್ಬಿಡುತ್ತೆ ಓಕೆ ಈ ತರ ನಾವು ಸಮಾಧಾನದಿಂದ ಕಟಿಂಗ್ ಮಾಡ್ಕೋಬೇಕು ओके पूर्तियागि इमेज कट आयता अल्ट हिडिदु इदन्न एंटर आगबेकागित्तु अंद्रे कंट्रोल शिफ्ट एंटर होडेदु बिडोदु कंट्रोल शिफ्ट कीबोर्ड ओळगे हिडिदु एंटर होडिद्रप्प अंद्रे ई तर सेलेक्शन आगिबिडुत्तदे इदक्के एनु माडबेकु एडिट ओळगे होगि इल्ल मोदलु सेलेक्ट ओळगे होगि एनु माडबेकु इदक्के फेदर कोडबेकु एष्टु 1.9 फेदर कोट्टु एडिट ओळगे होगि इदन्न कट अंत हेळिबिडोदु कटिंग आयता ओके क्लोज माडिबिडोण ಈಗೇನ್ ಮಾಡ್ತಾ ಇದೀನಿ ನಾನು ಕ್ಲೋಸ್ ಮಾಡ್ತಿದಾನೆ ಇಲ್ಲಿಂದ ಒಂದು ಫೈಲ್ ಅನ್ನು ತಗೋತಾ ಇದೀನಿ ಅಲ್ಲಿ ನ್ಯೂ ಫೈಲ್ ಅನ್ನು ತಗೋತಾ ಇದೀನಿ ನ್ಯೂ ಫೈಲ್ ತಗೋತಿದಾನೆ 4x6 ತಗೊಳ್ಳೋಣ ಒಂದು ಫೈಲ್ ಇಮೇಜ್ ಎಡಿಟ್ ಮಾಡ್ಕೊಳ್ಳೋಕೋಸ್ಕರ ಬೇಕಾಗುತ್ತೆ ಈ ತರ ತಗೊಂಡು ಇದರ ಮೇಲೆ ಆ ಇಮೇಜ್ ಅನ್ನು ನೀವು ಕಟಿಂಗ್ ಮಾಡಿರುವಂತ ಇಮೇಜ್ ಅನ್ನು ಪೇಸ್ಟ್ ಮಾಡಿಬಿಡಿ ಕಾಪಿ ಪೇಸ್ಟ್ ಆಗಿಬಿಡುತ್ತೆ ಈಗ ಇದನ್ನೇ ಸ್ವಲ್ಪ ಕಂಟ್ರೋಲ್ ಟಿ ಮಾಡ್ಕೊಂಡು ಸ್ವಲ್ಪ ದೊಡ್ಡದು ಕೂಡ ಮಾಡಬಹುದು ಓಕೆ ಒಂದು ಹುಡುಗಿ ಇಮೇಜ್ ಬಂದಿದೆ ಇವರಿಗೆ ಸೀರೆ ಉಡಿಸಬೇಕಾಗಿದೆ ನನಗೆ ಇವಾಗ ಅವಾಗ ಏನು ಮಾಡೋದಪ್ಪ ಅಂದ್ರೆ ನನ್ನ ಕಡೆ ಕೆಲವೊಂದು PSD ಫೈಲ್ಸ್ ಕೂಡ ಅವೈಲೇಬಲ್ ಇದಾವೆ ಓಕೆ ನೋಡಿ ಈ ತರ ಎಲ್ಲಾ PSD ಫೈಲ್ಸ್ ಕೂಡ ನನ್ನ ಕಡೆ ಇದಾವೆ ನನಗೆ ಯಾವ ಸೀರೆ ಬೇಕೋ ಆ ಸೀರೆಯನ್ನ ನಾನು ಏನು ಮಾಡ್ತಾ ಇದೀನಿ ಇಲ್ಲಿ ಅವರಿಗೆ ಉಡಿಸ್ತಾ ಇದೀನಿ ವೀಕ್ಷಕರೇ ಓಕೆ ಯಾವುದಾದರೂ ಉಡಿಸಬಹುದು
ನಿಮ್ಗೆ ಯಾವುದಿದ್ರಲ್ಲಿ ಇಷ್ಟ ಆಗುತ್ತೆ ಆ ಸೀರೆಯನ್ನು ನೀವೇನು ಮಾಡ್ಬೋದು ಇಲ್ಲಿ ಎಡಿಟನ್ನು ಹಾಕ್ಬೋದು. ನನಗೆ ಈ ಸೀರೆಯನ್ನು ಹಾಕಬೇಕಂತ ಅನ್ನಿಸ್ತಾ ಇದೆ, ಇದನ್ನು ಹಾಕಿ ನಿಮಗೆ ಎಡಿಟ್ ಮಾಡಿ ತೋರಿಸ್ತಾ ಇದೆ. ಇದು ಆದರೂ ಅಥವಾ ಇದು ಆದರೂ ಓಕೆ, ಯಾವುದು 13 ಹತ್ತಾ ಇದೆ, ಇದನ್ನೇ ನಾನು ಇದನ್ನು PSD ಫೈಲನ್ನು ಓಪನ್ ಮಾಡ್ಕೋತಾ ಇದ್ದೀನಿ. ಇಂಟರ್ನೆಟ್ಟಲ್ಲಿ ಸಿಗುತ್ತೆ ಓಕೆ, PSD ಫೈಲ್ ಸಿಗುತ್ತೆ. ಇಲ್ಲ ನಿಮಗೆ PSD ಫೈಲ್ಸ್ ಬೇಕಾಗಿತ್ತು ಅಂದರೆ ನನ್ನ ಕಡೆ CD ಕೂಡ ಸಿಗುತ್ತೆ, ಅದನ್ನು ನೀವು ಪಡೀಬೋದು ಓಕೆ. ಜಾಸ್ತಿ ಈ ಥರ CD ಪಡಿಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕಾ, ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕಾಗಿತ್ತು ಅಂದ್ರೆ ಇನ್ಸ್ಟಾಗ್ರಾಮ್ ಒಳಗೆ ID ಇರ್ತದೆ, Guru9X ಅಂತೇಳಿ. ಇನ್ಸ್ಟಾಗ್ರಾಮ್ ಒಳಗೆ ಬಂದು Guru9X ಅಂತ ಸರ್ಚ್ ಮಾಡಿಕೊಂಡು ನನ್ನ ಜೊತೆ ಮಾತಾಡಿ ನೀವು ಈ ಥರ PSD ಫೈಲ್ಸ್ಗಳನ್ನು ಪಡೆದು ಎಡಿಟಿಂಗ್ ಮಾಡುವುದನ್ನು ಕಲಿಯಬಹುದು. ನಾನು ಏನು ಮಾಡ್ತಾ ಇದ್ದೀನಿ, ಈ ಇಮೇಜನ್ನು ಸೆಲೆಕ್ಷನ್ ಮಾಡಿ ಇಲ್ಲಿ ತರ್ತಾ ಇದ್ದೀನಿ. ಮತ್ತಾ ಇದನ್ನೇ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋಣ. ಮ್ಯಾಕ್ಸಿಮೈಸ್ ಮಾಡ್ತಿದ್ದಾನೆ ಇದೇ ಸೀರಿಯನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳೋಣ. Ctrl-T ಮಾಡಿಕೊಂಡು ಸ್ವಲ್ಪ ದೊಡ್ಡದು ಮಾಡಿಬಿಡೋದು ಓಕೆ, ಇನ್ನೂ ಸ್ವಲ್ಪ ದೊಡ್ಡದು ಮಾಡಿಬಿಡೋದು ಸಾಕ ಇಷ್ಟು ಓಕೆ. ಇಷ್ಟನ್ನು ಎಂಟರ್ ಮಾಡ್ಕೋತಾ ಇದ್ದೀನಿ. ಆಗ್ತಿದ್ದಾನೆ ಇವಾಗ ಈ ಇಮೇಜನ್ನು ನಾವೇನು ಮಾಡೋದು ಇಲ್ಲಿ ಇಷ್ಟೇ ತೊಗೊಂಡು ಬರೋದು. ಬಟ್ ಅವರು ಕೊರಳು ಎಷ್ಟಿದೆ ಅಷ್ಟೇ ದೊಡ್ಡದು ಮಾಡಬೇಕಾಗಿದೆ, ಇದಕ್ಕೂ ಕೂಡ ಕರೆಕ್ಟಾಗಿ ದೊಡ್ಡದು ಮಾಡ್ಕೋಬೇಕು. ಅಂದರೆ ಆ ಕೊರಳಿಗೆ ಮತ್ತು ಈ ಕೊರಳಿಗೆ ಎರಡಕ್ಕೂ ಮ್ಯಾಚ್ ಆಗೋ ಥರ ನಾವೇನು ಮಾಡ್ಕೋಬೇಕು, ದೊಡ್ಡದನ್ನು ದೊಡ್ಡದಾಗಿ ಮಾಡಬೇಕಾಗಿದೆ ವೀಕ್ಷಕರೇ ಓಕೆನಾ. ಈ ಥರ ಇನ್ನೂ ದೊಡ್ಡದು ಮಾಡ್ಕೋಬೇಕು, ಈ ಥರ ಇನ್ನೂ ಸ್ವಲ್ಪ ದೊಡ್ಡದು ಮಾಡಿಕೊಂಡ್ರೂ ಕೂಡ ಪರವಾಗಿಲ್ಲ, ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಕೋಬೋದು, ಇಲ್ಲ ಇಷ್ಟಂದರೂ ಪರವಾಗಿಲ್ಲ, ಇನ್ನೂ ಸ್ವಲ್ಪ ಮಾಡೋಣ ನೋಡಿ. ಈ ಥರ ನಾವೇನು ಮಾಡ್ಬೋದು, ಕಟ್ಟಿಂಗನ್ನು ಮಾಡ್ಕೋಬೇಕಾಗತ್ತೆ. ಸೇಪನ್ನು ಸ್ವಲ್ಪ ಎಡಿಟ್ ಸ್ವಲ್ಪ ಸಣ್ಣದು, ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ಬಹಳ ದೊಡ್ಡದಾಗಿತ್ತು ಅಂದರೂ ಬೇಡ, ಅಷ್ಟೇ ಕರೆಕ್ಟಾಗಿ ಸೈಜನ್ನು ನಾವೇನು ಮಾಡಬೇಕಿಲ್ಲ ಎಡಿಟಿಗೆ ಅಪ್ಲೈ ಮಾಡ್ಕೋಬೇಕು. ತುಂಬ ದೊಡ್ಡದಂದರೆ ಸರಿ ಕಾಣಿಸೋದಿಲ್ಲ. ಎಂಟರ್ ಇಷ್ಟನ್ನು ಇಟ್ಕೊಳ್ಳೋಣ ಓಕೆ. ಇಷ್ಟನ್ನು ಇಟ್ಕೋತಿದ್ದಾಗೆ ನಾನೇನು ಮಾಡ್ತಾ ಇದ್ದೀನಿ ಇವಾಗ, ಇದನ್ನು ಹಿಂದ್ಗಡೆ ಅವರು ಹುಟ್ಟಿರುವಂಥ ಅವರು ಏನು ಫಸ್ಟ್ ಡ್ರೆಸ್ ಇತ್ತಲ್ಲ ಅದನ್ನು ಎರೇಜರ್ ಮಾಡ್ಕೊಳ್ಳೋಣ. ಎರೇಜರ್ ಮಾಡಿಕೊಂಡು ಯಾವುದು ಕರೆಕ್ಟಾಗಿ ಸಫಿಸಿಯೆಂಟ್ ಅವ್ರಿಗೆ ಕಾಣಿಸುತ್ತೆ ಅದನ್ನೇ ನಾವೇನು ಮಾಡಬೇಕಾಗಿದೆ ಇಲ್ಲಿ ಇಟ್ಕೋಬೇಕು. ನಾನೇನು ಮಾಡ್ತಾ ಇದ್ದೀನಿ, ಅವ್ರ ಹಿಂದ್ಗಡೆ ಲೇಯರ್ನ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಎರೇಜರ್ ಟೂಲ್ ತೊಗೊಂಡು ನಾನೇನು ಮಾಡ್ತಾ ಇದ್ದೀನಿ, ಇದನ್ನು ಎರೇಜರ್ ಮಾಡ್ತಾ ಇದ್ದೀನಿ. ಎಲ್ಲಿಂದ ಸೈಜ್ ಎಲ್ಲಿಂದ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ ಸಾಕ, ಇದನ್ನು ಎರೇಜರ್ ಮಾಡ್ಕೊಂಬಿಡೋಣ ಓಕೆ. ಅವ್ರು ಮೊದಲೇ ನುಟ್ಟಿದ್ರಲ್ಲ ಆ ಬಟ್ಟೆನ ನಾವು ಇಲ್ಲಿ ಎರೇಜರ್ ಮಾಡ್ಕೋಬೇಕಾಗಿದೆ ಓಕೆ. ಎರೇಜರ್ ಮಾಡಿದಾಗ ಏನಾಗಿದೆ, ಈ ಥರ ಸ್ವಲ್ಪ ತಲೆ ಸ್ವಲ್ಪ ದೊಡ್ಡದಾಗಿದೆ, ಅದು ಸ್ವಲ್ಪ ತಲೆ ಸ್ವಲ್ಪ ದೊಡ್ಡದಾಗ್ಬಿಟ್ಟಿದೆ, ಸ್ವಲ್ಪ ಸಣ್ಣದು ಈ ಥರನೂ ಕೂಡ ನಾವು ಇಟ್ಕೋಬೋದು ಓಕೆ. ಈ ಥರನೂ ಕೂಡ ಇದು ಇದು ಕರೆಕ್ಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಏನು ಮಾಡಿಬಿಡೋದು, ಇಲ್ಲಿ ಸ್ವಲ್ಪ ಕೆಳಗಡೆ ಎರೇಜರ್ ಮಾಡಿಬಿಡೋದು ಓಕೆ. ಸೇಮ್ ಟು ಸೇಮ್ ಮೇಕಪ್ ಹಾಕ್ಬಿಡುತ್ತೆ, ಅವ್ರದೇ ಡ್ರೆಸ್ ಇಲ್ಲೇ ಬಂದುಬಿಡುತ್ತೆ ವೀಕ್ಷಕರೇ ಓಕೆನಾ. ಈ ಥರ ನಾವೇನು ಮಾಡ್ಕೋಬೋದು, ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಚೇಂಜ್ ಮಾಡ್ಕೋಬೋದು. ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಓಕೆ. ಈ ಇಮೇಜನ್ನು ಮತ್ತೆ ಸ್ವಲ್ಪ ಇದನ್ನು ಎಡಿಟ್ ಮಾಡ್ಕೋಬೇಕಾಗಿತ್ತು ಅಂದರೆ ಇದರೊಳಗೆ ಮಿಕ್ಸ್ ಆಗಬೇಕಾಗಿತ್ತು ಅಂದರೆ ಏನು ಮಾಡ್ಕೋಬೇಕು, ಏನು ಮಾಡ್ಕೋಬೇಕು, ಇದನ್ನೇ ಸೆಲೆಕ್ಷನ್ ಮಾಡಿಕೊಂಡು ಇಮೇಜ್ ಒಳಗೆ ಹೋಗಿ ಅಡ್ಜಸ್ಟ್ಮೆಂಟ್ ಒಳಗೆ ಲೆವೆಲ್ ಒಳಗೆ ಹೋಗಿ ಏನು ಮಾಡ್ಬೋದು, ಸ್ವಲ್ಪ ಕಲರ್ ಕರೆಕ್ಷನ್ ಕೂಡ ನಾವು ಏನು ಮಾಡ್ಬೋದು ಅಲ್ಲಿ ಚೇಂಜಸ್ನ ಮಾಡ್ಬೋದು. ನೋಡಿ ಈ ಥರ ಕಲರ್ ಕರೆಕ್ಷನ್ ಕೂಡ ಸ್ವಲ್ಪ ಚೇಂಜಸ್ ಮಾಡ್ಬೋದು. ಇಮೇಜ್ ಅಡ್ಜಸ್ಟ್ಮೆಂಟ್ ಆಟೋ ಲೆವೆಲ್ ಕೊಟ್ಬಿಡಿ, ಕರೆಕ್ಟಾಗಿ ಆಗ್ಬಿಡುತ್ತೆ. ಇಮೇಜ್ ಅಡ್ಜಸ್ಟ್ಮೆಂಟ್ ಮತ್ತು ಆಟೋ ಕಲರ್ ಅಂತ ಕೊಟ್ಬಿಡಿ, ಈ ಥರ ಕರೆಕ್ಟಾಗಿ ಮೇಕಪ್ ಆಗಿಬಿಡುತ್ತೆ ಓಕೆನಾ. ಸ್ವಲ್ಪ ಇದು ಡಾರ್ಕ್ನೆಸ್ ಆಗಬೇಕಾಗಿತ್ತು, ಸ್ವಲ್ಪ ಇದಕ್ಕೂ ಇದಕ್ಕೂ ಮ್ಯಾಚ್ ಆಗ್ತಾ ಇಲ್ಲ ಅಂದರೆ ಇಮೇಜ್ ಅಡ್ಜಸ್ಟ್ಮೆಂಟ್ ಒಳಗೆ ಹೋಗಿ ವೇರಿಯೇಷನ್ ಒಳಗೆ ಹೋಗ್ಬೋದು ನೀವು. ವೇರಿಯೇಷನ್ ಹೋಗ್ತಿದ್ದಂಗೆ ಇಲ್ಲಿಂದ ಸ್ವಲ್ಪ ಡಾರ್ಕ್ನೆಸ್ಸನ್ನು ಅಪ್ಲೈ ಮಾಡ್ಕೊಳ್ಳೋಣ ಓಕೆ. ಈ ಥರ ಸ್ವಲ್ಪ ಡಾರ್ಕ್ನೆಸ್ಸನ್ನು ಅಪ್ಲೈ ಮಾಡ್ಕೊಂಡು ಓಕೆ ಮಾಡಿದರೆ ಸ್ವಲ್ಪ ಎಲ್ಲೋ ಕಲರ್ ಒಳಗೆ ಬರ್ತಾ ಇದೆ, ಅದನ್ನೇ ಇನ್ನೂ ಸ್ವಲ್ಪ ನಾವು ಚೇಂಜಸ್ ಮಾಡ್ಕೋಬೇಕು. ಇಲ್ಲಿ ಇಮೇಜ್ ಅಡ್ಜಸ್ಟ್ಮೆಂಟ್ ವೇರಿಯೇಷನ್ ಒಳಗೆ ಹೋಗಿ ನಾವೇನು ಮಾಡ್ಬೋದು, ಈ ಥರ ಇಮೇಜ್ಗಳ ಕಲರ್ನ ಚೇಂಜಸ್ನ ಮಾಡ್ಬೋದು ಓಕೆ. ತುಂಬ ಈಸಿ ಇರುತ್ತೆ, ಏನು ಡಿಫಿಕಲ್ಟ್ ಇಲ್ಲ, ಬಹಳ ಈಸಿ ಅಂದರೆ ಬಹಳ ಈಸಿ ಓಕೆ. ಈ ಥರ ನೋಡಿ ಇವಾಗ ಇದು ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ಅವರಿಗೂ, ಮತ್ತು ಅವರು ಹುಟ್ಟಿರುವಂಥ ಬಟ್ಟೆಗೆ ಕರೆಕ್ಟಾಗಿ ಮ್ಯಾಚ್ ಆಗುವಂಥ ಒಂದು ಇಮೇಜ್ ಆಗಿದೆ. ಮತ್ತು ಇದನ್ನು ಎರಡು ಕೂಡಿಸ್ಬಿಡೋಣ. ಇವಾಗ Ctrl-E ಮಾಡಿಬಿಟ್ರೆ ಸಾಕು, ಇಮೇಜ್ ಪೂರ್ತಿ ಕೂಡ್ಕೊಂಬಿಡತ್ತೆ. ಇದನ್ನು ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಕೊಂಡು ನೀವೇನು ಮಾಡ್ಬೋದು, ಈ ಥರ ಎಡಿಟಿಂಗ್ನ ಮಾಡ್ಕೊಂಬಿಡ್ಬೋದು. ತುಂಬ ಈಸಿಯಾಗಿರೋದು, ಏನು ಡಿಫಿಕಲ್ಟ್ ಇಲ್ಲ ಇದರೊಳಗೆ, ಏನು ಬಹಳ ಹಾರ್ಡ್ ಏನಿಲ್ಲ. ಈ ಥರ ಚೇಂಜಸ್ ಮಾಡೋದು, ಡ್ರೆಸ್ ಚೇಂಜಸ್ ಮಾಡೋದು ತುಂಬ ಈಸಿಯಾಗಿರುತ್ತೆ, ನೀವು ಬಹಳ ಸರಳವಾಗಿ ಕಲಿಬೋದು. ಈ ಥರ ಅಗದಿ ಭಾರಿ ನುಂಗಿ ನೀರು ಕುಡಿತಾರಲ್ಲ ಆ ಥರ ನಿಮ್ಗೆ ಭಾರಿ ಈಸಿಯಾಗಿ ಹೇಳ್ಕೊಡ್ತಾ ಇರ್ತೀನಿ. ಮತ್ತು ಇದನ್ನು ಸೇವ್ ಮಾಡಬೇಕಾಗಿತ್ತು ಅಂದರೆ ಫೈಲ್ ಒಳಗೆ ಹೋಗಿ ಇಲ್ಲಿಂದ ಸೇವ್ ಆ್ಯಜ್ ಅಂತ ಇರುತ್ತೆ, PSD ಇರೋದು JPG ಅಂತ ಸೇವ್ ಮಾಡ್ಕೋಬೇಕು. ಎಲ್ಲೋ JPG ಅಂತ ಸೇವ್ ಮಾಡಿಕೊಂಡು ಡೆಸ್ಕ್ಟಾಪ್ ಮೇಲೆ ನಾನೇನು ಮಾಡ್ತಾ ಇದ್ದೀನಿ, ಸೇವನ್ನು ಮಾಡಿಸ್ತಾ ಇದ್ದೀನಿ. ನಾನು ಮಾಡಿರೋಂಥ ಫೈಲ್ ಇವಾಗ JPG ಆಗಿ ಕನ್ವರ್ಟ್ ಆಗಿ ಸೇವ್ ಆಗಿದೆ. ಇದನ್ನು ಓಪನ್ ಮಾಡಿಕೊಂಡು ನೋಡೋಣ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ನೋಡಿ ಈ ಥರ ನಾನು ಎಡಿಟಿಂಗ್ನ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಯಾವ ಥರ ಇತ್ತು, ಈ ಥರ ಇರುವಂಥ ಇಮೇಜನ್ನು ನಾವು ಯಾವ ಥರ ಮಾಡಿದ್ದೀವಿ, ಈ ಥರ ಅವರಿಗೆ ಸೀರಿಯನ್ನು ಹುಟ್ಟಿಸು ಈ ಥರ ಎಡಿಟನ್ನು ಮಾಡ್ಕೊಂಡಿದ್ದೀವಿ ಓಕೆ. ನಾವು ವೀಕ್ಷಕರೇ, ಹಾಗಾಗಿ ನಾನು ಮಾಡೋದ ಈ ಥರ ಪ್ರತಿಯೊಂದು ವೀಡಿಯೋಸ್ಗಳನ್ನು ನೀವು ತಪ್ಪಲಾರದೆ ನೋಡಬೇಕಪ್ಪ ಅಂದರೆ ಆಗಲಿಂದ ಹೇಳ್ಕೊಡ್ತಾ ಇದ್ದೀನಿ. ವೀಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಮಾಡೋಂಥ ಪ್ರತಿಯೊಂದು ವೀಡಿಯೋಸ್ಗಳ ಮಾಹಿತಿ ನಿಮಗೆ ಬರ್ತಾನೆ ಇರುತ್ತೆ, ಮನೆಯಲ್ಲೇ ಕೂತ್ಕೊಂಡು ಕಲಿತಾ ಇರಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಮಸ್ಕಾರ ವೀಕ್ಷಕರೇ.